ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಇರೋದೇ ಹಾಗೆ. ಅದು ಗೌತಮ್ ಗಂಭೀರ್ ಆಗಿರ್ಲಿ, ಸ್ಟ್ರೈಕ್ ರೇಟ್ ಬಗ್ಗೆ ಕಾಮೆಂಟರಿ ನೀಡಿದ ಸುನಿಲ್ ಗವಾಸ್ಕರ್ ಆಗಿರ್ಲಿ, ಹೆಲ್ಮೆಟ್ ಬಿಸಾಡಿದ ಆವೇಶ್ ಖಾನೆ ಆಗಿರ್ಲಿ, ನವೀನ್ ಉಲ್ ಹಕ್ಕೆ ಆಗಿರ್ಲಿ, ಮೈದಾನದಲ್ಲೇ ತಿರುಗೇಟು ಕೊಡೋದನ್ನ ಕೊಹ್ಲಿ ಬಿಡೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅನ್ನೋ ಹಾಗೆ ಪ್ರಸಕ್ತ ಐಪಿಎಲ್ ಆವೃತ್ತಿಯ ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೆದ ಐಪಿಎಲ್ ಪಂದ್ಯದಲ್ಲಿ ರೀಲಿ ರುಸೋ ಅವರಿಗೆ ಅವರದ್ದೇ ಶೈಲಿಯಲ್ಲಿ ತಿರುಗೇಟು ಕೊಟ್ಟಿರೋದು. ಆರ್ಸಿಬಿ ಕೊಟ್ಟ 242 ರನ್ಗಳ ಬೃಹತ್ ಮೊತ್ತ ಬೆನ್ನಟ್ಟುವಾಗ ರೀಲಿ ರುಸೋ ಅವರು ಬಿರುಸಿನ ಅರ್ಧಶತಕ ಬಾರಿಸಿದ್ರು. ಅರ್ಧಶತಕ ಬಾರಿಸಿದ ನಂತರ ಅವರು ಗನ್ಶಾಟ್ ರೀತಿಯ ಭಂಗಿ ಮೂಲಕ ಸೆಲೆಬ್ರೇಟ್ ಮಾಡಿದ್ರು. ಆದ್ರೆ ಅರ್ಧಶತಕದ ನಂತರ ಕರಣ್ ಶರ್ಮಾ ಎಸೆತದಲ್ಲಿ ವಿಲ್ ಜಾಕ್ಸ್ಗೆ ಕ್ಯಾಚ್ ಕೊಟ್ಟು ರೀಲಿ ರುಸೋ ಔಟ್ ಆಗ್ಬಿಟ್ರು. ರುಸೋ ಔಟ್ ಆಗ್ತಾನೆ, ವಿರಾಟ್ ಕೊಹ್ಲಿ ಅವರು ಕೂಡ ಗನ್ನಿಂದ ಶೂಟ್ ಮಾಡೋ ರೀತಿ ಸಂಭ್ರಮಿಸೋ ಮೂಲಕ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಪಂಜಾಬ್ ತಂಡ ಆರ್ಸಿಬಿಯನ್ನ ಬ್ಯಾಟ್ ಮಾಡೋದಕ್ಕೆ ಆಹ್ವಾನಿಸಿತು. ಹಾಗೆ ಮೊದಲು ಬ್ಯಾಟ್ ಮಾಡಿದ ರೆಡ್ ಆರ್ಮಿ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗೆ 241 ರನ್ ಗಳಿಸಿತು. ಪ್ರತಿಯಾಗಿ ಬ್ಯಾಟ್ ಮಾಡಿದ ಪಂಜಾಬ್ 17 ಓವರ್ಗಳಲ್ಲಿ 181 ರನ್ಗಳಿಗೆ ಆಲ್ಔಟ್ ಆಯಿತು. ಇದರೊಂದಿಗೆ ಆರ್ಸಿಬಿ ಸತತ 4ನೇ ಜಯ ದಾಖಲಿಸಿತು. ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ಪರ ಫಾಫ್ ಡು ಪ್ಲೆಸಿಸ್ ಮತ್ತೊಂದ್ಸಲ ಕಳಪೆ ಪ್ರದರ್ಶನ ಕೊಟ್ರು. ಆಗ ಜವಾಬ್ದಾರಿಯುತ ಆಟ ಆಡಿದ ವಿರಾಟ್ ಕೊಹ್ಲಿ ಭರ್ಜರಿ 92 ರನ್ ಗಳಿಸಿದ್ರು. ಫೀಲ್ಡಿಂಗ್ ನಲ್ಲೂ ಕೂಡ ಮಿಂಚಿದ್ರು, ಬ್ಯಾಟಿಂಗ್ ನಲ್ಲೂ ಕೂಡ ಮಿಂಚಿದ್ರು. ಮತ್ತೊಮ್ಮೆ ಆರ್ಸಿಬಿಯ ಗೆಲುವಿಗೆ ರೂವಾರಿಯಾದ್ರು ಕಿಂಗ್ ಕೊಹ್ಲಿ.